ಏನು ಚಂದ್ರಶೇಖರ್ ಅವರು ಒಂದು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಿದ ನಂತರ ಏನು ಅವರ ತಂದೆ ರಮೇಶ್ ಅವರು ಮೊದಲ ಬಾರಿಗೆ ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಅವ್ರ ದೂರು ಕೂಡ ದಾಖಲೆ ಮಾಡಿದ್ದಾರೆ, ನನ್ನ ಮಗನನ್ನ ವ್ಯವಸ್ಥಿತವಾಗಿ ಸಂಚು ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈ ದೂರಿನ ಬಗ್ಗೆ ಕೂಡ ಅವರೇ ಮಾತಾಡ್ಸೋಣ. ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಒಂದು ಈಗಾಗಲೇ ನ್ಯಾಚುರಲ್ ಡೆತ್, ಇದು ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ಪೊಲೀಸರು ಬಿಂಬಿಸ್ತಾ ಇದಾರೆ. ಆ ರೀತಿ ಯಾವುದೇ ಇಲ್ಲ ಅಂತ ಹೇಳಿ ಈಗ ಅವರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಅದ್ರ ಬಗ್ಗೆನೆ ಏನು ಚಂದ್ರಶೇಖರ್ ಅವ್ರ ತಂದೆ ಎಂ ಪಿ ರಮೇಶ್ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಈ ಬಗ್ಗೆ ಅಂತ. ಸರ್, ಈಗ ತಾವು ದೂರನ್ನ ಕೂಡ ಕೊಟ್ಟಿದ್ರಿ, ಪೊಲೀಸ್ ತನಿಖೆ ಹೇಗೆ ನಡೀತಾ ಇದೆ ಈಗ ಅಂತ? ಈಗ ನಾನು ಚಂದ್ರಶೇಖರ್ ತಂದೆ ರಮೇಶ್ನಾಗಿ ಹೇಳ್ಬೇಕಾದ್ರೆ, ಸೋಮವಾರ ರಾತ್ರಿ ನಮ್ಮ ಪೊಲೀಸ್ ತನಿಖೆ ಅಧಿಕಾರಿಗೆ ಫೋನ್ ಮಾಡಿದ್ದೆ. ನನ್ನ ಮಗ ಚಂದ್ರಶೇಖರ್ ನಿನ್ನೆ ರಾತ್ರಿ ಹೋದಂಥ ವ್ಯಕ್ತಿ ಕಾಣೆಯಾಗಿದ್ದಾನೆ, ಏನಾದರೂ ಮಾಡಿ ಎಲ್ಲದಾನೆ ಪತ್ತೆ ಹಚ್ಚಿರಿ, ಅವ್ನ ನಂಬರ್ ಟ್ರೇಸ್ ಔಟ್ ಮಾಡ್ರಿ ಅಂತೇಳಿ ನಾನು ದೂರವಾಣಿ ಮುಖಾಂತರ ಬೆಂಗಳೂರಿಂದ ಫೋನ್ ಮಾಡಿದೆ. ಸೋಮವಾರ ರಾತ್ರಿ ಹತ್ತು ಕಾಲು ರಾತ್ರಿ ಫೋನ್ ಮಾಡಿದೆ. ಯಾಕೆ ಸ್ವಿಚ್ ಆಫ್ ಆಗೈತಿ, ಮೊನ್ನೆ ರಾತ್ರಿ ಹೋದನ್ ಬಂದಲ್ಲಂತ ಅವ್ರಿಗೆ ದೂರವಾಣಿ ಮುಖಾಂತರ ತಿಳಿಸಿದೆ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಹೇಳ್ಬೇಕು ಸ್ವಾಮಿ, ಮೊಬೈಲು ಸ್ವಿಚ್ ಆಫ್ ಆಗ್ಬಿಡುತ್ತೆ ತಮಿಷಣ. 6:48 ಹೊನ್ನಾಳಿ ಟವರ್ ಲೊಕೇಶನ್ ತೋರಿಸ್ತಾ ಐತಿ. ಎಲ್ಲಿ? ಶಾಂತ ಥಿಯೇಟರ್ ಹತ್ರಕ್ಕೆ. ಮತ್ತೆ ಹೋಗಿ ನೋಡ್ಕೊಂಬರಿ ಸರ್ ಅಂತೇಳಿ ಅಲ್ಲಿಗೆ ಹೋಗಿ ನೋಡ್ಕೊಂಬಂದ್ವಿ. ಅವತ್ತು ರಾತ್ರಿನೇ ಹೋಗಿ ನೋಡ್ಕೆ, ನಾನೇ ಮುದ್ದ ಹೋಗಿ ನೋಡ್ಕೊಂಬಂದೆ, ಅಲ್ಲಿ ಏನಿಲ್ಲ ಅಂದರು. ತಿರ್ಗ ಬೆಳಗ್ಗೆ ಹೇಳ್ತಾರೆ 12:06 ಇಲ್ಲಿ ನಿಮ್ಮ ಮನೆ ಹತ್ರ ಟವರ್ ಲೊಕೇಶನ್ ಆಫ್ ಆಗೈತಿ ಅಂತ ಮತ್ತೆ ತಿರುಮಾರಿಸಿ ಹೇಳ್ತಾರೆ. ಅದಾದ ನಂತರ ನಮ್ಮ ಎಲ್ಲ ನಮ್ಮ ಉಮೇಶ್ ನಾಯ್ಕ ಯಾರು ಅವ್ರ ಜೊತೆ ಒಬ್ಬರು ಪೊಲೀಸು, ನಮ್ಮ ತಮ್ಮ, ಸುಮಾರು ಒಂದು 5-6 ಗಾಡಿ ತಗೊಂಡು ಎಲ್ಲ ಕಡೆಗೂ ಸುತ್ತಾಡಿದ್ವಿ. ಮಂಗಳವಾರ ಗಾಡಿ ಎಲ್ಲಿಗೆ ಹೋಗಿತ್ತು ಏನಂತೆಲ್ಲ ಮಾಹಿತಿ ತಗೊಂಡ್ವಿ. ಯಾರವ್ರ ಜೊತೆ ಹೋಗಿದ್ರು ಅಂತೂ ಟವರ್ ಲೊಕೇಶನ್ಲ ತಗೊಂಡು 11:35 ಕೊನೆಯ ಫೋನ್ ಮಾಡಿ ಶಿವಮೊಗ್ಗ ನ್ಯಾಷನಲ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಸ್ವಿಚ್ ಆಫ್ ಆಗುತ್ತದೆ, ಯಾವುದು ನನ್ನ ಮಗಂದು ಇದು ಮೊಬೈಲ್. ಭಾನುವಾರ ರಾತ್ರಿನೇ ಹೇಳ್ತಾ ಐತಿ ಟವರ್ ಲೊಕೇಶನ್ ಅವ್ರದ್ದು ಅಲ್ಲೇ ಆಫ್ ಆಗೈತಿ. ಅದಾದ ನಂತರ ಇವ್ರು ಏನು ಮಾಡಿದಾರೆ ಹೇಳಿದರು, ನಿಮ್ಮ ಗಾಡಿ ಗೌರಿ ಗದ್ದೆಗೆ ಅಲ್ಲಿ ಹೋಗಿತ್ತು, ಅಲ್ಲಿ ಹೋಗಿ ಬರೋದಕ್ಕೆ ಲೇಟ್ ಆಯ್ತು, ಅವನು ಹೋಗಿ ಕಿರಣ್ ಹೋಗಿ ನೋಡ್ಕೊಂಬಂದ ಮಾತಾಡ್ಸ್ಕೊಂಬಂದ ದರ್ಶನ ತಗೊಂಬಂದ. ಅವನು ಕಿರಣ್ ಅಂತ ವ್ಯಕ್ತಿ ಎಲ್ಲ ಸ್ವಾಮಿಯವ್ರ ಹತ್ರ ಹೋಗಿದ್ವಿ, ವಿಭೂತಿ ಹಚ್ಚಿ ಕಳಿಸಿದ್ರು ನಮಗೆ ಅಂತೇಳಿ ನಮ್ಮ ಹುಡುಗರ ಹತ್ರ ಹೇಳಿದ್ದಾರೆ. ಅಲ್ಲಿ ಹೋದ್ರೆ ಸ್ವಾಮೀಜಿ ನಾನು ವಿಭೂತಿ ಹಚ್ಚಿಲ್ಲ, ಇದು ತೀರ್ಥ ಹಿಂದ್ಗಡೆ ಪೂಜೆ ಕೂತ್ಕೊಂಡಿದ್ದೆ, ತೀರ್ಥ ಕೊಡ್ತೇನೆ ಅಂತ ಅವರು ಸ್ವಾಮೀಜಿ ಹೇಳಿದರು. ಆಮೇಲೆ ಅವ್ರ ಗಾಡಿ ಅಲ್ಲಿ ಹೋದಾಗ ಇವ್ರು ಒಂದು ಬ್ಯಾಚ್ ಹೋದಾಗ ಇಲ್ಲ ಗಾಡಿ ಒಳಗೆ ಬಂದಿತ್ತು, ನಾವು ಯಾವ್ದು ಬಂದಿತ್ತು ಗೊತ್ತಾಗಿಲ್ಲ. ಅವನು ಬಂದ ಬರ್ತಾ ಇರ್ತಾನೆ, ಆದರೆ ಹಿಂದಿನ ದಿವಸನೇ ಯಾವಾಗಲೂ ಸಂಪರ್ಕ ತಗೋತಾನೆ, ಬರ್ತಾನೆ ಹೋಗ್ತಾನೆ ಅಂತ ಅವ್ರು ಹೇಳಿದರು.